ಗತಾ ಗತಾನಿತ್ಯಂ ಪದ್ಮಾಶ್ರಿತ ಕರದ್ವಯಂ ಶುಭದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ನವರಾತ್ರಿಯ ಐದನೆಯ ದಿನ ಮುಖ್ಯವಾಗಿ ಸ್ಕಂದ ಮಾತೆಯನ್ನು ನಾವು ಆರಾಧಿಸುವಂಥದ್ದು ಕ್ರಮ ಇಂದು ಯಾಕೆ ಈ ನವರಾತ್ರಿಯ ಐದನೆಯ ದಿನ ಆಕೆಯನ್ನು ಅಂದರೆ ಸ್ಕಂದ ಮಾತೆಯನ್ನು ಆರಾಧನೆ ಮಾಡುವಂಥದ್ದು ಅಂದ್ರೆ ತಾಯಿತನದ ಚಿಂತನೆಯನ್ನು ಮಾಡುವಂಥದ್ದು ತಾಯಿ ಅಂತ ಹೇಳುವಂಥದ್ದು ಈ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದಂತಹ ಶಕ್ತಿ ಆ ತಾಯಿ ಅಂತ ಹೇಳುವಂಥ ಅನುಗ್ರಹ ಇದ್ರೆ ತಾಯಿಯ ಮಮತೆ ಇದ್ದರೆ ಮನುಷ್ಯ ಸಾಧಿಸ ಆಗದಂತ ಯಾವುದೂ ಇಲ್ಲ ಆತ ಏನು ಸಾಧಿಸಬೇಕಾದರೂ ಆ ತಾಯಿಯ ಆಶೀರ್ವಾದ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾಗ್ತದೆ ಇಂದು ತಾಯಿತನದ ಚಿಂತನೆ ಅದಕ್ಕೆ ವಿಶೇಷತೆಯನ್ನು ನಾವು ಕೊಡಬೇಕು ಮಹತ್ವವನ್ನು ಕೊಡಬೇಕು ಮತ್ತು ಇನ್ನೊಬ್ಬರ ಬಗ್ಗೆ ಪವಿತ್ರವಾಗಿ ಚಿಂತಿಸಬೇಕು ಮನುಷ್ಯರಾದಂತಹ ನಾವು ನಮ್ಮಲ್ಲಿ ದುರ್ಗುಣಗಳೇ ಹೆಚ್ಚು ನಾವು ಮಾತ್ರ ಸರಿ ಪ್ರಪಂಚದಲ್ಲಿ ಇರುವವರೆಲ್ಲರೂ ಬೇರೆಯವರೆಲ್ಲರೂ ಯಾರೂ ಸರಿ ಇಲ್ಲ ಅಂತ ಹೇಳುವಂಥವರೇ ಈ ಪ್ರಪಂಚದಲ್ಲಿ ಇರುವಂಥದ್ದು ಹಾಗೆ ನಾವು ಈ ದಿನದಂದು ಈ ಪೂಜೆಯನ್ನು ಮಾಡಬೇಕಾದ್ರೆ ಆಕೆ ಅನುಗ್ರಹಕ್ಕೆ ಪಾತ್ರರಾಗಬೇಕಾದ್ರೆ ನಾವು ಇನ್ನೊಬ್ಬರ ಬಗ್ಗೆ ಪವಿತ್ರವಾಗಿ ಚಿಂತನೆಯನ್ನು ಮಾಡಬೇಕು ಅವರ ಒಳ್ಳೆಯ ಗುಣಗಳನ್ನು ನಾವು ಕಲಿತುಕೊಳ್ಬೇಕು ಯಾಕೆ ಅಂದರೆ ಜಗನ್ಮಾತೆ ದುರ್ಗೆಯ ಐದನೇ ಸ್ವರೂಪವು ಸ್ಕಂದ ಮಾತಾ ಎಂಬ ಹೆಸರಿನಿಂದ ಕರೆಯಲಾಗುತ್ತಿದೆ ದುರ್ಗೆಯು ಸ್ಕಂದನ ತಾಯಿ ಆದ್ದರಿಂದ ಸ್ಕಂದ ಮಾತಾ ಎಂದು ಹೇಳಲಾಗುತ್ತದೆ ಈ ದಿನ ಸಾಧಕನ ಮನಸ್ಸು ಈ ದೇವಿಯನ್ನು ಪ್ರಾರ್ಥಿಸುವವನು ಪೂಜಿಸುವವನ ಮನಸ್ಸು ಇಂದು ಮುಖ್ಯವಾಗಿ ವಿಶುದ್ಧ ಚಕ್ರದಲ್ಲಿ ನೆಲೆಸಿರುತ್ತದೆ ಭಗವಾನ್ ಸ್ಕಂದನು ದೇವಿಯ ತೊಡೆಯಲ್ಲಿ ಕುಳಿತಿರುವನು ನೀವು ಬೇಕಾದರೆ ಚಿತ್ರಗಳಲ್ಲಿ ನೋಡ್ಬೋದು ಆ ದೇವಿಯ ಚಿತ್ರ ಅಂದರೆ ಆಕೆ ಆ ಸ್ಕಂದನನ್ನು ತನ್ನ ಕೈಯಿಂದ ಆಧರಿಸಿ ಅಲ್ಲಿ ಹಿಡಿದಿರುವಳು ಕುಳಿತಿರುವನು ಸ್ಕಂದ ಮಾತೆಗೆ ನಾಲ್ಕು ಭುಜಗಳಿವೆ ಅಂತೆ ಇವಳು ಬಲಗಡೆಯ ಮೇಲಿನ ಕೈಯಿಂದ ಸ್ಕಂದನನ್ನು ತೊಡೆಯ ಮೇಲೆ ಕುಳಿಸಿ ಹಿಡಿದಿರುವಳು ಮೇಲಕ್ಕೆತ್ತಿರುವ ಕೆಳಗಿನ ಬಲ ಕೈಯಲ್ಲಿ ಕಮಲ ಪುಷ್ಪವನ್ನು ಆಕೆ ಹಿಡಿದಿರುವಳು ಅಂತೆಯೇ ಎಡಗಡೆಯ ಮೇಲಿನ ಕೈಯಲ್ಲಿ ಅಭಯ ಮುದ್ರೆ ಇದೆ ಭಕ್ತರನ್ನು ಹರಿಸುವಂತಹ ಆ ಅಭಯ ಮುದ್ರೆಯನ್ನು ಕಾಣ್ಬೋದು ಮೇಲಕ್ಕೆತ್ತಿರುವ ಎಡ ಕೈಯಲ್ಲಿ ಕಮಲವಿದೆ ಇವಳ ಶರೀರದ ಬಣ್ಣವು ಬೆಳ್ಳಗಿದ್ದು ಕಮಲದ ಆಸನದಲ್ಲಿ ನಿಜ್ ವಿರಾಜಮಾನಳಾಗಿದ್ದಾಳೆ ಇದೇ ಕಾರಣದಿಂದ ಇವಳನ್ನು ಪದ್ಮಾಸನಾದೇವಿ ಎಂದು ಹೇಳುತ್ತಾರೆ ಸಿಂಹವಾಹಿನಿಯಾಗಿದ್ದಾಳೆ ನವರಾತ್ರಿಯ ಐದನೆಯ ದಿನ ಬಹಳ ಮಹತ್ವವಾದು ಯಾಕೆ ಪಂಚಮಂ ಕಾರ್ಯ ಸಿದ್ಧಿಂತ ಒಂದು ರೀತಿಯಾದಂತಹ ಮಹತ್ವವೇ ಹಾಗಾದರೆ ಯಾಕೆ ಇನ್ನು ಮಹತ್ವವಾದುದು ಎಂದು ಹೇಳದಾಗಿದೆ ಅಂದರೆ ವಿಶುದ್ಧ ಚಕ್ರದಲ್ಲಿ ನೆಲೆಸಿದ ಸಾಧಕನ ಮನಸ್ಸು ಸಮಸ್ತ ಬಾಹ್ಯ ಕ್ರಿಯೆಗಳ ಚಿತ್ತವೃತ್ತಿಗಳಿಂದ ಲೋಪವಾಗುತ್ತದೆ ಅವನು ವಿಶುದ್ಧ ಚೈತನ್ಯ ಸ್ವರೂಪದತ್ತ ಮುಂದುವರೆಯುತ್ತಾ ಇರುತ್ತಾನೆ ಅವನ ಮನಸ್ಸು ಎಲ್ಲ ಲೌಕಿಕ ಮಾಯಿಕ ಬಂಧನಗಳಿಂದ ಮುಕ್ತವಾಗಿರುತ್ತದೆ ಹಾಗೆ ಮುಖ್ಯವಾಗಿ ಪದ್ಮಾಸನ ಸ್ಕಂದ ಮಾತೆಯ ಸ್ವರೂಪದಲ್ಲಿ ಪೂರ್ಣವಾಗಿ ಈಕೆ ಕಂಗೊಳಿಸುತ್ತಿರುತ್ತಾಳೆ ಹಾಗೆಯೇ ಸಾಧಕನು ಹೆಚ್ಚಿನ ಎಚ್ಚರಿಕೆಯಿಂದ ಉಪಾಸನೆಯಲ್ಲಿ ತೊಡಗಬೇಕು ಇಂದು ಉಪಾಸನೆ ಮಾಡುವವರು ಯಾವುದೋ ಒಂದು ನಿರ್ಲಕ್ಷ್ಯವನ್ನು ತೋರುವುದಲ್ಲ ಬಹಳ ಎಚ್ಚರಿಕೆಯಿಂದ ಅಲ್ಲಿ ಉಪಾಸನೆಯನ್ನು ಮಾಡಬೇಕು ಪೂಜಿಸಬೇಕು ಅನನ್ಯವಾದಂಥ ಭಕ್ತಿ ಅಂತೇಳುವಂಥದ್ದು ಆತನ ಹೃದಯದಲ್ಲಿ ಇರಬೇಕು ಮತ್ತು ಧ್ಯಾನದಲ್ಲಿ ಏಕಾಗ್ರತೆಯನ್ನು ಮಾಡುತ್ತಾ ಸಾಧನಾ ಪಥದಲ್ಲಿ ಆತ ಮುಂದುವರಿಬೇಕು ಯಾಕಂದರೆ ಇವತ್ತು ಐದನೇ ದಿನ ಈಗಾಗಲೇ ನಾಲ್ಕು ದಿನಗಳ ಪೂಜೆ ಅಂತ ಹೇಳುವಂಥದ್ದು ನಾವು ಮುಗಿಸಿರ್ತೇವೆ ಇಂದು ನಾವು ಸಾಧನೆಯನ್ನು ಮಾಡುವಂಥ ಪಥದಲ್ಲಿ ಮುಂದುವರಿಯುವಂಥ ಮಹತ್ವವಾದಂಥ ದಿನವಾಗಿರುತ್ತದೆ ಹೀಗೆ ಸ್ಕಂದ ಮಾತೆಯ ಉಪಾಸನೆಯಿಂದ ಭಕ್ತರು ಎಲ್ಲ ರೀತಿಯಾದಂತಹ ಇಚ್ಛೆಗಳು ಪೂರ್ಣಗೊಳ್ಳುತ್ತದೆ ಈ ಭೂಲೋಕದಲ್ಲಿ ಅವನಿಗೆ ಪರಮಶಾಂತಿ ಮತ್ತು ಸುಖದ ಅನುಭವ ತೆರೆದುಕೊಳ್ಳುತ್ತದೆ ಯಾರಿಗೂ ಕೂಡ ನೋಡಿ ಎಷ್ಟೇ ಐಶ್ವರ್ಯ ಸಂಪತ್ತು ಏನೇ ಇದ್ದರೂ ಕೂಡ ಏನಾದರೂ ಒಂದು ಕೊರತೆ ಇರುತ್ತದೆ ನಾವು ಸ್ವರ್ಗ ಸುಖ ಅಂತ ಹೇಳ್ತೇವೆ ಆ ಸ್ವರ್ಗ ಸುಖ ಅಂದ್ರೇನು ಆ ಸ್ವರ್ಗಲೋಕದಲ್ಲಿ ಹೋಗಿ ಪಡೆಯುವಂಥ ಸುಖವೇ ಅದು ಸ್ವರ್ಗ ಸುಖ ಆದರೆ ಆ ಸ್ವರ್ಗ ಸುಖವನ್ನೂ ಕೂಡ ಈ ಮಾತೆಯನ್ನು ಪಡೆಯುವಂಥ ಅಂದರೆ ಆಕೆಯನ್ನು ಆರಾಧಿಸಿ ಪಡೆಯುವಂಥದ್ದಾಗಿದೆ ಈ ಭೂಲೋಕದಲ್ಲಿ ಭೂಮಂಡಲದಲ್ಲೇ ಅದು ಅವನ ಇಚ್ಛೆಗಳು ಪೂರ್ಣಗೊಳ್ಳುತ್ತದೆ ಅವನಿಗೆ ಮೋಕ್ಷದ ಬಾಗಿಲು ತಾನಾಗೇ ತೆರೆದುಕೊಳ್ಳುತ್ತದೆ ಅವನಿಗೆ ಹೆಜ್ಜಷ್ಟು ಕಷ್ಟಪಡಬೇಕು ಅಂತಿಲ್ಲ ಈಕೆಯನ್ನು ಅನನ್ಯ ಭಕ್ತಿಯಿಂದ ಪೂಜೆ ಮಾಡಿದಾಗ ಅಲ್ಲಿ ನಿಸ್ವಾರ್ಥದಿಂದ ಸೇವೆ ಸಲ್ಲಿಸಿದಾಗ ಆ ಸ್ವರ್ಗದ ಬಾಗಿಲು ಅಂತ ಹೇಳುವಂಥದ್ದು ತಾನು ತಾನಾಗೇ ತೆರೆದುಕೊಳ್ಳುತ್ತದೆ ಸ್ಕಂದ ಮಾತೆಯ ಉಪಾಸನೆ ಮಾಡುವುದರಿಂದ ಭಗವಾನ್ ಸ ಸ್ಕಂದನ ಉಪಾಸನೆ ಕೂಡ ಆಗ್ತದೆ ನೋಡು ಒಂದು ಕಲ್ಲಿನಲ್ಲಿ ಎರಡು ಹಣ್ಣು ನಾವು ಉದುರಿಸುವುದು ಅಂತೇಳಿ ಹಾಗೆ ಈಕೆಯನ್ನು ಪೂಜೆ ಮಾಡುವುದರಿಂದ ಆ ಸ್ಕಂದನ ಪೂಜೆಯು ಕೂಡ ಜೊತೆ ಜೊತೆಯಲ್ಲೇ ನಡೆಯುತ್ತದೆ ಅಂದರೆ ದುರ್ಗೆ ಮತ್ತು ಸ್ಕಂದ ಇವರ ಪೂಜೆ ಮಾಡುವುದು ಭಕ್ತರಿಗೆ ಆ ಎರಡು ಫಲಗಳು ಕೂಡ ದೊರೆಯುತ್ತದೆ ಸ್ಕಂದನನ್ನು ಪೂಜೆ ಮಾಡಿದರೆ ಏನು ಫಲ ದೊರೆಯುತ್ತದೆ ಅದು ದುರ್ಗೆಯನ್ನು ಪೂಜೆ ಮಾಡಿದರಿಂದ ಏನು ಫಲ ದೊರೆಯುತ್ತದೆ ಈ ಎರಡು ಫಲಗಳು ಕೂಡ ಈ ದೇವಿಯನ್ನು ಪೂಜೆ ಮಾಡುವುದರಿಂದ ಆ ಸಾಧಕನಿಗೆ ಭಕ್ತನಿಗೆ ಅಲ್ಲಿ ಲಭ್ಯ ಆಗುತ್ತದೆ ಪೂಜಿಸದ ಭಕ್ತರಿಗೆ ದೊರೆಯುತ್ತದೆ ಆದ್ದರಿಂದ ಸಾಧಕನು ನವರಾತ್ರಿಯ ಮುಖ್ಯವಾಗಿ ಈ ದೇವಿಯನ್ನು ಉಪಾಸನೆ ಮಾಡುವಂಥದ್ದು ವಿಶೇಷವಾಗಿದೆ ಅಂದರೆ ಸೂರ್ಯ ಅಂದರೆ ಮಂಡಲದ ಅಧಿಷ್ಟ ದೇವಿ ಈಕೆಯಾದ್ದರಿಂದ ಇವಳ ಉಪಾಸಕನು ಅಲೌಕಿಕವಾದಂತಹ ತೇಜ ಹಾಗೂ ಶಾಂತಿಯಿಂದ ಸಂಪನ್ನನಾಗುತ್ತಾನೆ ಒಂದು ಅಲೌಕಿಕವಾದಂತಹ ಮಂಡಲವು ಅದೃಶ್ಯವಾಗಿ ಯಾವಾಗಲೂ ಇವನ ಸುತ್ತಲೂ ಹರಡಿಕೊಂಡಿರುತ್ತದೆ ಈ ಪ್ರಭಾ ಮಂಡಲವು ಪ್ರತಿಕ್ಷಣ ಅವನ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಿತ್ತು ಅಂದ್ರೆ ಏನಂದ್ರೆ ಮನುಷ್ಯ ಒಂದು ನಾವು ಒಂದು ದೇವಿಯ ಚಿತ್ರ ಅಥವಾ ಯಾವುದೇ ಒಂದು ದೇವತೆಯ ಚಿತ್ರವನ್ನು ಕಂಡಾಗ ಆ ಹಿಂದೆ ಒಂದು ಪ್ರಭಾವಳಿಯನ್ನು ನಾವು ಕಾಣ್ತೇವೆ ಏನೋ ಒಂದು ಚಕ್ರದ ಹಾಗೆ ಸುತ್ತಿಕೊಂಡಿರುವಂಥದ್ದು ಅದೇ ರೀತಿಯಾದಂಥ ಪ್ರಭಾವಳಿ ಅಂತ ಹೇಳುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಹಿಂದೆಯೂ ಇರ್ತದೆ ನಮಗೆ ಮಾತ್ರ ಕಣ್ಣಿಗೆ ಕಾಣುವುದಿಲ್ಲ ಇಲ್ಲಿ ಏನು ಹೇಳ್ತಾರೆ ಅಂದರೆ ಆ ಪ್ರಭಾ ಮಂಡಲವು ಅಂದು ಒಂದು ಅಲೌಕಿಕ ಪ್ರಭಾ ಮಂಡಲವು ಅದು ಇಲ್ಲಿ ವಿಶೇಷವಾಗಿ ಸಂಚಯನಗೊಳ್ತದೆ ಹುಟ್ಟಿಕೊಂಡಿರ್ತದೆ ಇದು ಪ್ರತಿ ಕ್ಷಣವು ಅವನ ಯೋಗಕ್ಷೇಮವನ್ನು ವಿಚಾರಣೆ ವಿಚಾರಿಸ್ತಾ ಇರ್ತದೆ ಅವನು ಯಾವುದೇ ರೀತಿಯಾದಂಥ ಕಷ್ಟ ಬರದಂತೆ ಈ ಪ್ರಭಾವಳಿಯು ಅವನನ್ನು ಕಾಪಾಡಿಕೊಂಡಿರ್ತದೆ ಅಂದರೆ ದೇವಿಯ ಸಂಪೂರ್ಣವಾದಂಥ ಕೃಪಾ ಕಟಾಕ್ಷ ಅವನ ಮೇಲೆ ಇರುವುದರಿಂದ ಅವನಿಗೆ ಯಾವುದೇ ರೀತಿಯಾದಂಥ ತೊಂದರೆ ಅವನಿಗೆ ಉಂಟಾಗುವುದಿಲ್ಲ ಈಕೆಯ ಭಕ್ತರೆಲ್ಲರೂ ಏಕಾಗ್ರತೆಯಿಂದ ಮನಸ್ಸನ್ನು ಶುಚಿಗೊಳಿಸಿಕೊಂಡು ಜಗಜ್ಜನೆಯನ್ನು ಶರಣಾಗಲು ಪ್ರಯತ್ನ ಮಾಡಬೇಕು ಹಾಗಾದರೆ ಇವೆಲ್ಲವನ್ನು ದೊರೆಯಬೇಕಾದ್ರೆ ಆಕೆಯ ಅನುಗ್ರಹಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು ಭವಸಾಗರದ ಘೋರ ದುಃಖದಿಂದ ಮುಕ್ತರಾಗಿ ಮೋಕ್ಷವನ್ನು ಪಡೆದುಕೊಳ್ಳಲು ಇದಕ್ಕಿಂತ ಉತ್ತಮವಾದಂಥ ಬೇರೆ ಮಾರ್ಗಗಳಿಲ್ಲ ನಾವು ಈ ಜೀವನದಲ್ಲಿ ಈ ಸಂಸಾರ ಅಂತ ಹೇಳುವಂಥ ಈ ಸಾಗರದಲ್ಲಿ ಅಥವಾ ಈ ಇದರಲ್ಲಿ ಬಿದ್ದು ಬಹಳಷ್ಟು ಕಷ್ಟ ನಷ್ಟಗಳನ್ನು ನಾವು ಪಡ್ತಾ ಇದ್ದೇವೆ ಅಯ್ಯೋ ಸಾಕಪ್ಪ ಈ ಜನ್ಮ ಅಂತ ಹೇಳುವಂಥ ಸ್ಥಿತಿಗೆ ನಾವು ತಲುಪಿರ್ತೇವೆ ಹಾಗೆ ಇಂಥ ದುಃಖಗಳನ್ನು ಕಳೆದುಕೊಳ್ಳುವುದಕ್ಕೆ ಈ ದಿನ ಈಕೆಯನ್ನು ಪೂಜಿಸುವಷ್ಟು ಒಂದು ಸುಲಭವಾದಂತಹ ಉಪಾಯ ಮತ್ತೊಂದು ನಮಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ ಅವಕಾಶವು ಸಿಗುವುದಿಲ್ಲ ದೇವಿ ಸ್ಕಂದ ಮಾತಾ ಮಂತ್ರ ಹೀಗಿದೆ ಹಾಗಾದರೆ ಹೇಗೆ ಆಕೆಯನ್ನು ಅಂದರೆ ಓಂ ದೇವಿ ಸ್ಕಂದ ಮಾತಾಯ ನಮಃ ಓಂ ದೇವಿ ಸ್ಕಂದ ಮಾತಾಯ ನಮಃ ಬಹಳ ಸುಲಭವಾದದ್ದು ಈ ಮಂತ್ರವನ್ನು ನಾವು ಉಚ್ಚರಿಸುತ್ತಾ ಇದ್ದರೆ ಈಕೆಯ ಕೃಪೆಗೆ ಪಾತ್ರರಾಗ್ಬೋದು ನವರಾತ್ರಿಯ ಐದನೆಯ ದಿನವಾದ ಇಂದು ಸ್ಕಂದ ಮಾತೆಯನ್ನು ಕೆಂಪು ಗುಲಾಬಿ ಹೂವಿನಿಂದ ಪೂಜೆ ಮಾಡಿದರೆ ಮನ ಶುದ್ಧಿ ಆಗುತ್ತದೆ ಹಾಗಾದರೆ ನಾವು ಯಾಕೆ ಹೇಳ್ತೇವೆ ಇಂತಹದ್ದೇ ಪೂಜೆ ಹೂವಿನಿಂದ ಪೂಜೆ ಮಾಡಬೇಕು ಇಂತಹ ಬಣ್ಣದಿಂದ ಯಾಕೆ ದೇವಿಯನ್ನು ಪೂಜೆ ಮಾಡಬೇಕು ಅಂತ ಹೇಳಿದರೆ ಈ ಪೂಜೆಯನ್ನು ಮಾಡುವುದು ಅದೆಲ್ಲ ಒಂದು ಸಣ್ಣ ಸಣ್ಣದಾದಂಥ ಒಂದು ತಾಂತ್ರಿಕವಾದಂತಹ ಒಂದು ವಿಚಾರ ಅದು ಮಾಡುವುದರಿಂದ ನಮಗೆ ವಿಶೇಷವಾದಂಥ ವಿಚಾರಗಳು ಲಭಿಸ್ತದೆ ದೇವಿ ಬುದ್ಧಿಶಕ್ತಿ ಹೆಚ್ಚುವಂತೆ ಆಶೀರ್ವಾದವನ್ನು ಮಾಡುತ್ತಾಳೆ ಇನ್ನು ಕೆಲವರು ಇಂದು ಧೂಮ್ರಾಹ ಸ್ವರೂಪಿ ದುರ್ಗೆಯನ್ನು ಆರಾಧಿಸುವ ಕ್ರಮ ಇದೆ ಈ ದೇವಿಯ ಒಂದು ಇನ್ನೊಂದು ವಿಚಾರವು ಅದೇ ಆಗಿರುತ್ತದೆ ಈ ಸ್ವರೂಪದಲ್ಲಿ ದುರ್ಗೆಯನ್ನು ಆರಾಧಿಸುವ ಕ್ರಮವಿದೆ ಈ ಸ್ಕಂದ ರೂಪದಲ್ಲಿ ದೇವಿಯನ್ನು ಪೂಜಿಸುವಾಗ ಅರಶಿನ ಬಣ್ಣದ ಹೂವು ಮುಖ್ಯವಾಗಿ ವಿಶೇಷ ಪ್ರಾಧಾನ್ಯತೆಯನ್ನು ಕೊಡುವಂಥದ್ದು ಆಕೆಯನ್ನು ಆಹ್ವಾನಿಸಿ ಇರಿಸಿದ ಕಲಶಕ್ಕೂ ಅರಿಶಿನ ಬಣ್ಣದ ದ್ರವ್ಯ ವಸ್ತ್ರ ಇತ್ಯಾದಿಗಳನ್ನು ಇಟ್ಟು ಪೂಜಿಸುವಂಥದ್ದು ವಿಶೇಷವಾದಂಥ ಕ್ರಮ ಇದು ಒಳ್ಳೆಯದು ಕೂಡ ಈ ದೇವಿಯನ್ನು ಪೂಜಿಸುವಾಗ ಮುಖ್ಯವಾಗಿ ಈ ಅವತಾರದಲ್ಲಿ ಈಕೆಯ ವಾಹನ ಅಂತ ಹೇಳುವಂಥದ್ದು ಮೊಸಳೆ ಆಗಿರ್ತದೆ ಪ್ರತಿಯೊಂದು ದೇವಿಗೂ ಒಂದೊಂದು ವಾಹನ ಅಂತ ಹೇಳುವಂಥದ್ದುಂಟು ಈ ದೇವಿಯ ವಾಹನ ಮೊಸಳೆಯದ್ದಾಗಿರ್ತದೆ ಪ್ರತಿನಿತ್ಯ ಪ್ರತಿಸ್ವರೂಪದ ದುರ್ಗೆಯ ಆರಾಧನೆಯಲ್ಲೂ ಕೂಡ ಮುಕ್ತ ಇದೆಯವರಿಗೆ ಅರಸಿನ ಕುಂಕುಮ ಸಹಿತವಾದಂಥ ಮಂಗಳ ದ್ರವ್ಯವನ್ನು ನೀಡುವಂಥ ಕ್ರಮ ಇದೆ ಪ್ರತಿದಿನ ನವರಾತ್ರಿಯ ಪೂಜೆಯಲ್ಲಿ ಈ ಒಂದು ಕ್ರಮವನ್ನು ಅನುಸರಿಸುತ್ತಾರೆ ಪೂಜಿಸುವಾಗ ಅನಗತ್ಯ ಮಾತುಗಳನ್ನು ಆಡಬಹುದು ನಮ್ಮಲ್ಲಿ ಒಂದು ದೊಡ್ಡದಾದಂಥ ಕೊರತೆ ಅಷ್ಟೆ ಯಾರೋ ಒಂದು ಪೂಜೆ ಮಾಡುವುದು ಪೂಜೆ ಮಾಡುವಾಗ ಮಧ್ಯೆ ಮಧ್ಯೆ ಮಾತನಾಡುವುದು ದೃಷ್ಟಿಯನ್ನು ಅತ್ತ ಇತ್ತ ಹರಿಸುವಂಥದ್ದು ಅಂದರೆ ಇಲ್ಲಿ ಅವರಲ್ಲಿ ಏಕಾಗ್ರತೆ ಇಲ್ಲ ಅಂತ ಹೇಳುವಂಥದ್ದು ಏಕಾಗ್ರತೆಯ ಕೊರತೆ ನಾವು ಏಕಾಗ್ರತೆಯಿಂದ ಭಯ ಭಕ್ತಿಯಿಂದ ಮಾಡಿದರೆ ಮಾತ್ರ ಅಲ್ಲಿ ಆ ದೇವಿಯನ್ನು ಪ್ರಸನ್ನಗೊಳಿಸಲಿಕ್ಕೆ ದಾರಿ ಇಲ್ಲಿ ಅದಕ್ಕೆ ನಾವು ಸ್ಪಷ್ಟವಾಗಿ ಹೇಳುವಂಥದ್ದು ನಾವು ಪೂಜೆ ಮಾ ಪ್ರಾರಂಭ ಮಾಡಿ ಕೊನೆ ಆಗುವವರೆಗೂ ಕೂಡ ಆ ಪ್ರಕ್ರಿಯೆಗಳಲ್ಲೇ ತೊಡಗಿಕೊಂಡು ಏಕಾಗ್ರತೆಯನ್ನು ಮಾಡಬೇಕೇ ಹೊರತು ಮಧ್ಯದಲ್ಲಿ ನಾವು ಯಾವುದೇ ರೀತಿಯಾದಂಥ ಮಾತುಗಳನ್ನು ಅಲ್ಲಿ ಆಡಬಾರದು ಮಾತುಗಳನ್ನು ಆಡಿದರೆ ಅದರಲ್ಲಿ ಪಾವಿತ್ರ್ಯತೆ ಅಂತ ಹೇಳುವಂಥದ್ದು ಹೋಗ್ತದೆ ಅನವಶ್ಯಕ ಅಥವಾ ಯಾವುದೋ ಕಾರಣಗಳಿಂದ ಆದ ಭಿನ್ನಾಭಿಪ್ರಾಯಗಳಿಂದ ಬೇರ್ಪಟ್ಟ ಸ್ನೇಹಿತರು ಅಥವಾ ದಂಪತಿಗಳು ಈ ಸ್ವರೂಪದಲ್ಲಿ ಈ ದುರ್ಗೆಯನ್ನು ಆರಾಧಿಸುವ ಮೂಲಕ ಮತ್ತೆ ಒಂದಾಗಿ ಸುಖ ಜೀವನವನ್ನು ನಡೆಸ್ತಾರೆ ಅಂದರೆ ಕುಟುಂಬದಲ್ಲಿ ಏನಾದರೂ ಕಲಹಗಳಿದ್ದರೆ ಮಿತ್ರರಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳಿದ್ದರೆ ಈ ದೇವಿಯನ್ನು ಪೂಜಿಸುವುದರಿಂದ ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಈ ದೇವಿಯ ಪೂಜೆಯಿಂದ ಸಾಧ್ಯ ಆಗುತ್ತದೆ ಐದನೇ ದಿನ ಸ್ಕಂದ ಮಾತೆಯ ಅವತಾರದ ಹಿನ್ನೆಲೆಯ ಕುರಿತು ಯಾಕೆ ಈ ಸ್ಕಂದ ಮಾತೆ ಅವತಾರ ಆಯಿತು ಇದರ ಹಿನ್ನೆಲೆಯನ್ನು ಕುರಿತು ಹೇಳುವುದಾದರೆ ಋಷಿಬಿ ಪೂಜಿತಂ ಸ್ಕಂದಂ ಮಯತ್ ಸ್ಕಂದತಾಂ ತಥ ಅಂದರೆ ಸ್ಕಂದ ಷಣ್ಮುಖ ಕುಮಾರ ಕಾರ್ತಿಕೇಯ ಸುಬ್ರಹ್ಮಣ್ಯ ಮುಂತಾದ ಹೆಸರುಗಳಿಂದ ಕರೆಯಲ್ಪಡುವ ಶ್ರೀ ಮಹಾದೇವತೆಯಾಗಿದ್ದಾನೆ ಈತನನ್ನು ಋಷಿಗಳು ಅನುಗಾಲವೂ ಪೂಜಿಸುತ್ತಾರೆ ಯಾಕಂದರೆ ಅಂತಹ ಶಕ್ತಿ ಆ ಸ್ಕಂದನಲ್ಲಿದೆ ಅವನ ಕೃಪೆಯನ್ನು ಪಡೆಯುವುದಕ್ಕಾಗಿ ಋಷಿ ಬಿ ಪೂಜಿತಂ ಋಷಿಗಳು ಆತನನ್ನು ಪೂಜಿಸುತ್ತಲೇ ಇರುತ್ತಾರೆ ಇಂದ್ರಾದಿ ದೇವತೆಗಳಿಗೆ ಒಬ್ಬನಲ್ಲ ಇಬ್ಬರಲ್ಲ ಅನೇಕ ದಾನವರ ಕಾಟ ಅಂತೇಳುವಂಥದ್ದು ಉಪಟಳ ಅಂತೇಳುವಂಥದ್ದು ನಿರಂತರವಾಗಿ ಇರುತ್ತಿತ್ತು ಒಬ್ಬರು ದ್ರಾಕ್ಷಸರ ಉಪಟಳ ಹೋಯ್ತು ಅಂತಾಗುವಾಗ ಮತ್ತು ಮರುಕ್ಷಣದಲ್ಲಿ ಮತ್ತೊಬ್ಬ ಯಾವನವ್ ರಾಕ್ಷಸನ್ನು ಉಟ್ಕೊಂಡು ದೇವತೆಗಳಿಂದ ಬರ ಪಡೆದುಕೊಂಡು ಮತ್ತೆ ಪುನಃ ದೇವಾದಿ ದೇವತೆಗಳಿಗೆ ತೊಂದರೆಯನ್ನು ಕೊಡುವಂಥದ್ದು ಹಾಗೆ ಆಗ ಬ್ರಹ್ಮದೇವನನ್ನು ಕುರಿತು ಅಲ್ಲಿ ಏನು ರಾಕ್ಷಸರು ತಾನು ಅಜೇಯನಾಗಿರಬೇಕು ಅಂತ ಅಲ್ಲಿ ಸೃಷ್ಟಿಸಿಕೊಳ್ಳುವಂಥದ್ದು ಅದನ್ನು ದುಷ್ಟ ರಾಕ್ಷಸರ ವಧೆ ಆದ ನಂತರ ಮತ್ತೊಬ್ಬ ರಾಕ್ಷ ಇವೆಲ್ಲವೂ ನಡೆಯುತ್ತಿತ್ತು ಹಾಗಾದರೆ ಈ ಅಂತೇಳುವವನ ಹುಟ್ಟಿಗೆ ಮುಖ್ಯವಾಗಿ ಕಾರಣಗೇನು ಅಂದರೆ ಇದೇ ರೀತಿಯಾಗಿ ದೇವತೆಗಳು ತೊಂದರೆಯನ್ನು ಪಟ್ಟಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಅಲ್ಲಿ ಒಬ್ಬ ರಾಕ್ಷಸನು ಅಂದರೆ ಯಾರು ತಾರಕಾಸುರನೆಂಬಂತಹ ಹೆಸರಿನ ರಾಕ್ಷಸನು ಅಲ್ಲಿ ಬ್ರಹ್ಮದೇವನ ಕುರಿತು ಅಲ್ಲಿ ತಪಸ್ಸನ್ನು ಮಾಡುವಂಥದ್ದು ತಪಸ್ಸನ್ನು ಮಾಡಿ ಕಠಿಣವಾದಂಥ ತಪಸ್ಸಿಗೆ ಅಲ್ಲಿ ಮೆಚ್ಚಿದಂಥ ಬ್ರಹ್ಮ ಯಾಕಂದರೆ ತಪಸ್ಸನ್ನು ಮಾಡಿದಾಗ ಬ್ರಹ್ಮದೇವನಿಗೆ ಇಷ್ಟ ಇರಲಿ ಇಲ್ಲದೇ ಇರಲಿ ಅವನು ಮಾಡಿದಂತಹ ಆ ತಪಸ್ಸಿಗೆ ಆತ ಪ್ರತ್ಯಕ್ಷನಾಗಲೇಬೇಕು ಹಾಗಾಗಿ ಪ್ರತ್ಯಕ್ಷನಾದ ಮೇಲೆ ಅವರು ಏನಾದರೂ ವರಗಳನ್ನು ಕೇಳ್ತಾರೆ ಆ ವರಗಳನ್ನು ಕೊಡುವುದು ಅದು ಕ್ರಮವೇ ಆಗಿರ್ತದೆ ಹಾಗಾಗಿ ಈ ತಾರಕಾಸುರನ್ನು ಕೂಡ ಕಠಿಣವಾದಂತಹ ತಪಸ್ಸನ್ನು ಮಾಡಿ ಬ್ರಹ್ಮದೇವನನ್ನು ಒಲಿಸಿಕೊಂಡ ಮೇಲೆ ಪ್ರತ್ಯಕ್ಷನಾದಂಥ ಬ್ರಹ್ಮನಲ್ಲಿ ಕೇಳ್ತಾನೆ ನನಗೆ ಅಜೇಯನಾಗಿರುವಂಥ ಮರಣವೇ ಇಲ್ಲದಂತಹ ಒಂದು ವರವನ್ನು ನೀನು ಕರುಣಿಸಬೇಕು ಅದಕ್ಕಾಗಿ ನಾನು ತಪಸ್ಸನ್ನು ಮಾಡಿದ್ದೇನೆ ಅಂತ ಆದರೆ ಬ್ರಹ್ಮದೇವ ಹೇಳ್ತಾನೆ ಜಾತಸ್ಯ ಮರಣಂ ಧ್ರುವಂ ಹುಟ್ಟಿದವನಿಗೆ ಹೇಳುವಂಥದ್ದು ಕಟ್ಟಿಟ್ಟ ಬುದ್ಧಿ ಯಾರು ಕೂಡ ಈ ಮರಣ ಅಂತೇಳುವಂಥ ಪ್ರಕ್ರಿಯೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅವು ಧನವಂತನಾಗಿರಲಿ ಎಷ್ಟೇ ರೀತಿಯಾದಂತಹ ಜ್ಞಾನಿಯಾಗಿರಲಿ ಪುಣ್ಯವಂತನಾಗಿರಲಿ ಅವನು ಏನಾದರೂ ಪುಣ್ಯವಂತನಾಗಿದ್ದರೆ ಆ ಪುಣ್ಯವನ್ನು ಅನುಭವಿಸ್ಲಿಕ್ಕೆ ಸ್ವರ್ಗ ಅಂತ ಹೇಳುವಂಥ ಬೇರೆ ಸ್ಥಳ ಉಂಟು ನಾನು ಮಾಡಿದ ಪುಣ್ಯದಿಂದ ನಾನು ಸಾಯಬಾರದು ಅಂತ ಹೇಳಿ ಆತ ಇಚ್ಛೆಪಟ್ಟರೆ ಅದು ಆಗಲಿಕ್ಕಿಲ್ಲ ಹಾಗಿರುವಾಗ ಬ್ರಹ್ಮದೇವನು ಕೂಡ ಅದೇ ಮಾತನ್ನು ಅಲ್ಲಿ ತಾರಕಾಸುರನಿಗೆ ಹೇಳ್ತಾನೆ ನೀನು ಮರಣವೇ ಬರಬಾರ್ದು ಅಂತ ಹೇಳುವಂಥ ವರವನ್ನು ನನಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ನಿನ್ನ ಮರಣ ಅಂತ ಹೇಳುವುದನ್ನು ಆಯುಷ್ಯವನ್ನು ಮುಂದುವರಿಸಬೋದು ಅದನ್ನಾದರೂ ನೀನು ಕೇಳಬಹುದು ಅಂತಹ ವರವನ್ನು ಕೇಳಿದರೆ ಅದನ್ನು ದಯಪಾಲಿಸ್ಲಿಕ್ಕೆ ನಾನು ಸಿದ್ಧನಿದ್ದೇನೆ ಸ್ವಲ್ಪ ಆಲೋಚನೆ ಮಾಡ್ತಾನೆ ಹಾಗಾದ್ರೆ ನನಗೆ ಇತ್ತ ವರವೂ ಸಿಗಬೇಕು ನಾನು ಅಜೇಯನಾಗಿ ಇರಬೇಕು ಹಾಗಾದ್ರೆ ಯಾವುದರಿಂದ ನಾನು ಅಜೇಯನಾಗಿ ಇರಬಹುದು ಅಂತ ಆತ ಚಿಂತನೆ ಮಾಡಿದಾಗ ಆತ ಬ್ರಹ್ಮದೇವನಲ್ಲಿ ಕೇಳ್ತಾನೆ ಹುಟ್ಟಿ ಏಳು ದಿನದಲ್ಲಿ ಇರುವಂತ ಶಿಶುವಿನಿಂದ ನನಗೆ ಮರಣ ಸಂಭವಿಸಬಹುದು ಅಂತ ಅವನ ಆಲೋಚನೆ ಇರಬಹುದು ಮಕ್ಕಳು ಹೇಳುವಂಥದ್ದು ಅಂಬೆಗಾಲು ಇಡ್ಲಿಕ್ಕೆ ಕೆಲವು ಸಮಯ ಹೋಗ್ತದೆ ಹಾಗಿರುವಂಥ ಸಂದರ್ಭದಲ್ಲಿ ಶಿವು ಅಂತ ಹೇಳೋದು ಒಂದು ತೊಟ್ಟಿಲ ಶಿಶುವಾಗಿರ್ತದೆ ಆ ತೊಟ್ಟಿಲಲ್ಲಿರುವಂಥ ಶಿಶುವು ನನ್ನಂತಹ ಪರಾಕ್ರಮಿಯನ್ನು ಅಲ್ಲಿ ಕೊಲ್ಲಿಕ್ಕೆ ಹೇಗೆ ಸಾಧ್ಯ ಅದು ವಿದ್ಯಾಭ್ಯಾಸ ಮಾಡಬೇಕು ಸಮರ ಕಲೆಗಳನ್ನು ಕಲಿಬೇಕು ದೊಡ್ಡದಾಗಬೇಕು ಇಷ್ಟೆಲ್ಲ ಆಗಲಿಕ್ಕೆ ಸಾಧ್ಯ ಉಂಟು ಇದೆಲ್ಲ ಆಗುವಂಥದ್ದೇ ಅಲ್ಲ ಬ್ರಹ್ಮನೇ ಈ ವಿಚಾರದಲ್ಲಿ ದಡ್ಡ ನಾನೇ ಇಲ್ಲಿ ಬಹಳ ಜಾಣ ಅಂತ ಆತ ತಿಳ್ಕೊಂಡು ಅದೇ ರೀತಿಯಾದಂಥ ವರವನ್ನು ಕೇಳ್ತೇನೆ ಹುಟ್ಟಿ ಏಳನೇ ದಿನದಲ್ಲಿ ಇರುವಂಥ ಶಿಶುವಿನಿಂದ ಏಳನೇ ದಿನದಲ್ಲಿ ಆತ ಏನಾದರೂ ಎದುರಲ್ಲಿ ನನ್ನ ಬಂತು ನಿಂತು ಯುದ್ಧ ಮಾಡಿದರೆ ಆತನಿಂದ ನನಗೆ ಬೇಕಾದರೆ ಮರಣ ಬರಲಿ ಅಂತ ಹೇಳುವ ವರ ಕೊಡ್ತಾನೆ ಬ್ರಹ್ಮನು ಕೂಡ ಆ ವರಕ್ಕೆ ಒಪ್ಪಿಗೆ ಇಟ್ಟು ತಥಾಸ್ತು ಎಂಬುದಂತಾಗಿ ಅಲ್ಲಿ ಹೇಳಿಹೋದನು ಏಳು ದಿನದ ಚಿಕ್ಕ ಹಸುಳಿಗೆ ನನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುವಂಥ ವಿಚಾರದಿಂದ ಆತ ಅಜೇಯನಾಗಿ ಮೂರು ಲೋಕಗಳಿಗೂ ಕೂಡ ಕಂಟಕನಾಗಿ ಅಲ್ಲಿ ದೇವನು ದೇವತೆಗಳು ಸಿಕ್ಕುವಂಥ ಹವಿಸ್ಸನ್ನು ಅವರಿಗೆ ಸಿಗಲು ಬಿಡದಂತೆ ಅವರನ್ನು ಅಲ್ಲಿ ಓಡಿಸುವಂಥದ್ದು ಕಳೆದು ಹೋಗಿಸುವಂಥದ್ದು ಹೀಗಿರುವಂಥ ಸಂದರ್ಭದಲ್ಲಿ ಶಿವನ ಅಂದರೆ ಮುಖ್ಯವಾಗಿ ಅವನನ್ನು ಕೊಲ್ಲುವಂತಹ ಮಗು ಆದಿಶಕ್ತಿಯಲ್ಲಿ ಉದರದಲ್ಲಿ ಅಂತ ಈ ಜ್ಞಾನ ಅವನಿಗೆ ಉಂಟಾಗಲೇ ಇಲ್ಲ ಹೀಗೆ ಬ್ರಹ್ಮನ ವರದಿಂದ ಆತ ವಿಪರೀತವಾಗಿ ಆತ ಹಿಂಸಾ ಪ್ರವೃತ್ತಿಯಿಂದ ದೇವನು ದೇವತೆಗಳನ್ನು ಏನು ಮುಖ್ಯವಾಗಿ ಅವರ ಗದ್ದುಗೆಯನ್ನು ಕಸಿದು ಆಡಳಿತದಿಂದ ಅವರನ್ನು ಹೊಡೆದೋಡಿಸಲು ಮತ್ತೆ ಪುನಃ ಅವರು ದೇವತೆಗಳನ್ನು ಪ್ರಾರ್ಥಿಸುವಂಥದ್ದು ದೇವತೆಗಳನ್ನು ಪ್ರಾರ್ಥಿಸಿದಾಗ ಅಲ್ಲಿ ಬ್ರಹ್ಮದೇವನೇ ಹೇಳ್ತಾನೆ ಇದನ್ನು ಸಂಹಾರ ಮಾಡಬೇಕಾದ್ರೆ ನೀವು ಶಿವನಲ್ಲೇ ಹೋಗಬೇಕು ಶಿವನೇ ಅನುಗ್ರಹಕಾರನಾಗಿದ್ದಾನೆ ಆದರೆ ಶಿವನಿಂದ ಆತನಿಗೆ ಮರಣ ಏನು ಬರಲಿಕ್ಕೆ ಸಾಧ್ಯವಿಲ್ಲ ಹಾಗಾದರೆ ಶಿವನಿಂದ ಹೇಗೆ ಸಾಧ್ಯ ಅಂತ ಹೇಳಿದರೆ ಶಿವನು ಈಗ ತಪಸ್ಸನ್ನು ಆಚರಿಸ್ತಾ ಇದ್ದಾನೆ ಹೀಗೆ ತಪಸ್ಸನ್ನು ಆಚರಿಸುತ್ತಿರುವಂತಹ ಸಂದರ್ಭದಲ್ಲಿ ಆತ ತಪಸ್ಸಿನಿಂದ ವಿಮುಖಗೊಂಡು ಆಕೆಯಗಾಗಿ ಅಲ್ಲಿ ಇತ್ತ ಪಾರ್ವತಿಯು ಕೂಡ ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ ಒಂದು ವೇಳೆ ಶಿವ ಪಾರ್ವತಿಯರ ವಿವಾಹವಾಗಿ ಅವರಿಗೆ ಕೊಟ್ಟುವ ಶಿವಕುಮಾರನಿಂದ ಇಲ್ಲಿ ಆತನಿಗೆ ಅಲ್ಲಿ ಮರಣ ಸಂಭವಿಸಲಿಕ್ಕೆ ಸಾಧ್ಯ ಉಂಟು ಆತನೇ ಅಂತಹ ಶಕ್ತಿ ಸಂಪನ್ನನಾಗಲಿಕ್ಕೆ ಅಲ್ಲಿ ಸಾಧ್ಯ ಉಂಟು ಎಂಬಂತಹ ಒಂದು ಕಾರಣದಿಂದ ಮುಂದೆ ಅಲ್ಲಿ ಶಿವನ ತಪವನ್ನು ಭಂಗಪಡಿಸಲಿಕ್ಕೆ ಮನ್ಮಥನನ್ನು ದೇವತೆಗಳು ಆಹ್ವಾನಿಸುವಂಥದ್ದು ಮನ್ಮಥನು ಕೂಡ ಲೋಕ ಕಲ್ಯಾಣಾರ್ಥವಾಗಿ ಆ ಶಿವನ ತಪವನ್ನು ಭಂಗಪಡಿಸಲಿಕ್ಕೆ ತನ್ನ ಪುಷ್ಪಪಾಣಗಳನ್ನು ಶಿವನಿಗೆ ಅಲ್ಲಿ ಮೇಲೆ ಬಿಟ್ಟಾಗ ತಪೋಭಂಗನಾಗಿ ತನ್ನ ಮೂರನೇ ಕಣ್ಣಿನಿಂದ ಆ ಮನ್ಮಥನನ್ನು ಭಸ್ಮ ಬಿಡುವಂಥದ್ದು ಈ ಎಲ್ಲ ಕಥೆಗಳು ಕೂಡ ನಮಗೆ ಪುರಾಣದಲ್ಲಿ ಬರ್ತದೆ ಮತ್ತೆ ಪುನಃ ಶಿವ ಪಾರ್ವತಿಯರು ಅಲ್ಲಿ ವಿವಾಹವಾಗಿ ಅಲ್ಲಿ ಮುಂದೆ ಈ ಕೈಲಾಸದಲ್ಲಿ ಪಾರ್ವತಿಯು ಅಲ್ಲಿ ಗರ್ಭಧರಿಸಿ ಅಂದರೆ ಇಷ್ಟೆಲ್ಲ ಕಥೆಗಳು ಬಹಳಷ್ಟು ಇವುಗಳ ಹಿಂದೆ ಇದೆ ಅಂತೂ ಆ ಶಿವನು ತಪಸ್ಸಿನಿಂದ ವಿಮುಖನಾಗಿ ಪಾರ್ವತಿಯನ್ನು ವಿವಾಹವಾಗಿ ಅಲ್ಲಿ ಕೈಲಾಸದಲ್ಲಿ ಗರ್ಭಧರಿಸಿ ಒಂದು ಗಂಡು ಮಗುವನ್ನು ಅಲ್ಲಿ ಹೆತ್ತಳು ಆ ಮಗುವನ್ನು ಪಾರ್ವತಿಯು ಮಗುವಿಗೆ ಕುಮಾರನೆಂದು ಕರೆದರು ಕುಮಾರನಿಗೆ ಆರು ಮುಖಗಳಿದ್ದು ಷಣ್ಮುಖನೆಂದು ಹೆಸರು ಇಟ್ಟರು ಕೃತ್ತಿಕೆಯರು ಸಲಹಿದ ಮಗುವಿಗೆ ಅಲ್ಲಿ ಕಾರ್ತಿಕೇಯನೆಂದು ಹೆಸರಿಡಲಾಯಿತು ಲೋಕ ಕಂಟಕನಾಗಿ ತಾರಕಾಸುರನನ್ನು ಕೊಲ್ಲಲೆಂದೇ ಜನಿಸಿದ ಸ್ಕಂದ ಏಳು ದಿನ ತುಂಬಲು ದಾನವ ಸಂಹಾರಕ್ಕೆ ಹೊರಟನು ಯಾಕಂದರೆ ಆ ತಾರಕಾಸುರನ್ನು ಕೇಳಿದಂಥ ವರನವೂ ಹಾಗೆ ಆ ಶಿಶುವು ಏಳು ದಿನ ತುಂಬಿದಂತಹ ಶಿಶುವಿನಿಂದ ನನಗೆ ಮರಣ ಅಂತ ಹೇಳುವಂಥದ್ದು ಇಲ್ಲಿ ಅಲ್ಲಿ ಮುಖ್ಯವಾಗಿ ಅಲ್ಲಿ ಆತ ಸಂಹಾರಕ್ಕೆ ಹೊರಟನು ತಾರಕಾಸುರನಿಗೂ ಸ್ಕಂದನಿಗೂ ಅತಿ ಭಯಂಕರವಾದಂಥ ಯುದ್ಧವು ಸಂಭವಿಸಿತು ಆದಿಶಕ್ತಿ ಪ್ರಸಾದಿತ ದಂಡರೂಪಿ ಶಕ್ತಾಯುಧವನ್ನು ದಾನವನ ಮೇಲೆ ಪ್ರಯೋಗಿಸಲು ಯುದ್ಧಕ್ಕೆ ಹೊರಡುವಾಗ ಆದಿಶಕ್ತಿ ತನ್ನಲ್ಲಿದ್ದಂಥ ದಂಡಾಯುಧವನ್ನು ತಾರಕಾಸುರನ ಒದೆಗೆಂಬುದಾಗಿಯೇ ಅಲ್ಲಿ ಸ್ಕಂದನಿಗೆ ಕರುಣಿಸಿದ್ದು ಆಕೆ ಕೊಟ್ಟಂಥ ದಂಡವನ್ನು ಈ ತಾರಕಾಸುರನ ಮೇಲೆ ಪ್ರಯೋಗಿಸಲು ಅದರ ಅಘಾತಕ್ಕೆ ಯಾಕೆಂದರೆ ಬ್ರಹ್ಮ ಕೊಟ್ಟಂತಹ ವರವು ಕೂಡ ಹಾಗೆ ಇತ್ತು ಆ ಅಘಾತವನ್ನು ತಡೆದುಕೊಳ್ಳಲಾಗದೆ ತಾರಕಾಸುರನು ಭಯಂಕರವಾಗಿ ಗರ್ಜಿಸುತ್ತಾ ಅಲ್ಲಿ ಪ್ರಾಣ ಬಿಟ್ಟನು ಇದರಿಂದ ಲೋಕ ಕಲ್ಯಾಣವಾಯಿತು ಆದ್ದರಿಂದ ಇಂದು ಸ್ಕಂದ ಮಾತೆಯ ಪೂಜೆ ನವರಾತ್ರಿಯ ಐದನೆಯ ಪೂಜೆಗೆ ವಿಶೇಷವಾದಂತಹ ಮಾನ್ಯತೆ ಪಡೆದಿರುತ್ತದೆ ಇಂತಹ ಒಂದು ಪುತ್ರನನ್ನು ಆಕೆ ಪಡೆದಿದ್ದಳು ಭಕ್ತರು ಈ ಸ್ಕಂದ ಮಾತೆಯನ್ನು ಭಕ್ತಿಯಿಂದ ಪೂಜಿಸಿದರೆ ಸ್ಕಂದನನ್ನು ಪೂಜಿಸಿದಂತೆಯೂ ಆಗುತ್ತದೆ ಆ ಜಗನ್ಮಾತೆಯನ್ನು ಪೂಜಿಸಿದಂತೆಯೂ ಆಗುತ್ತದೆ ಹಾಗಾಗಿ ಇಂದು ಈ ದೇವಿಯನ್ನು ನಾವು ಒಲಿಸಿಕೊಳ್ಳಿಕ್ಕೆ ಯಾ ದೇವಿ ಸರ್ವಭೂತಿಯೇಶು ದಯಾರೂಪೇಣ ಸಂಸ್ಥಿತ ಅಂದರೆ ಈಕೆ ನಮ್ಮ ಮೇಲೆ ದಯವನ್ನು ಇಟ್ಟು ದೇವತೆಗಳ ಮೇಲೆ ದಯೆ ಇಟ್ಟು ಆ ಪುತ್ರನನ್ನು ಪಡೆದು ಲೋಕ ಕಲ್ಯಾಣವನ್ನು ಉಂಟು ಮಾಡಿದ್ದರಿಂದ ನಾವು ಕೂಡ ಇಂದು ದೇವಿ ಸರ್ವಭೂತಿಯು ದಯಾರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ಅಂತೇಳುವ ಒಂದು ಮಂತ್ರವನ್ನು ನಾವು ಪಠಿಸುತ್ತಾ ಈ ದೇವಿಯ ಕೃಪೆಗೆ ನಾವು ಪಾತ್ರರಾಗುವುದು ಎಂದು ಹೇಳುತ್ತಾ ಈ ಪ್ರವಚನವನ್ನು ಆ ದೇವಿಯ ಚರಣಗಳಿಗೆ ಅರ್ಪಿಸ್ತಾ ಇದ್ದೇನೆ ಓಂ ದಸ